ಮುಂದಿನ ಸುದ್ದಿ, ತರಕಾರಿಗಳಲ್ಲಿ ಸದ್ಯ ಟೊಮೊಟೊದ ಹವಾ ಜೋರಾಗಿಯೇ ಇದೆ. ಮಾತ್ರವಲ್ಲದೆ ಅಷ್ಟೇ ಬೇಡಿಕೆಯನ್ನು ಟೊಮೆಟೊ ಸೃಷ್ಟಿಸಿದೆ. 1 ಲೀಟರ್ ಪೆಟ್ರೋಲ್ ಬೆಲೆಗಿಂತಲೂ ಟೊಮೆಟೊ ದುಬಾರಿಯಾಗಿದೆ. ಆದರೆ ಈ ದುಬಾರಿಯಾಗಿರುವ ಟೊಮೆಟೊವನ್ನು ಇಟ್ಕೊಂಡು ಇಲ್ಲೊಬ್ಬ ಮೊಬೈಲ್ ಅಂಗಡಿ ಮಾಲೀಕ ಸ್ಮಾರ್ಟ್ ಸೆನ್ಸ್ನಲ್ಲಿ ವ್ಯಾಪಾರ ಮಾಡಲು ಮುಂದಾಗಿದ್ದಾನೆ. ಹೌದು, ಮೊಬೈಲ್ ಅಂಗಡಿ ಮಾಲೀಕರೊಬ್ಬರು ಸ್ಮಾರ್ಟ್ಫೋನ್ ಖರೀದಿಸಿದರೆ 2 ಕೆಜಿ ಟೊಮೆಟೊ ಉಚಿತ ಅಂತ ಆ್ಯಡ್ ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಈ ವಿಚಿತ್ರ ಜಾಹೀರಾತು ಕಂಡ ಗ್ರಾಹಕರು ಕೂಡ ಆತನ ಅಂಗಡಿಗೆ ಬರ್ತಿದ್ದಾರಂತೆ. ಅಂದರೆ ಎಲ್ಲರ ಐಫೋನ್ ತಗೊಳಕ್ಕೆ ಬರಲ್ಲ, ಒಟ್ಟಿನಲ್ಲಿ ಅಂಗಡಿಗೆ ವಿಸಿಟ್ ಮಾಡ್ತಿದ್ದಾರೆ, ಬೇರೆ ಕಡೆ ಮೊಬೈಲ್ ತಗೊಳ್ಳೋರು ಅಲ್ಲಿ ತಗೋತಿದ್ದಾರೆ, 1/2 ಕೆಜಿನಾದ್ರು ಫ್ರೀ ಕೊಡಲಿ ಅಂತ. ಒಟ್ಟಿನಲ್ಲಿ ಕಾನ್ಸೆಪ್ಟ್ ಹೆಂಗಿದೆ ನೋಡಿ, ಐಫೋನ್ ತೊಗೊಂಡ್ರೆ 2 ಕೆಜಿ ಟೊಮೆಟೊ ಫ್ರೀ, ಅಂದರೆ ಹೆಚ್ಚು ಕಡಿಮೆ 300-400 ರೂಪಾಯಿ ಡಿಸ್ಕೌಂಟು. ಅಂದಾಗೆ ಮಧ್ಯಪ್ರದೇಶದಲ್ಲಿ ಈ ಘಟನೆ ನಡೆದಿರೋದು. ಅಲ್ಲಿನ ಅಶೋಕ್ ನಗರದ ಮೊಬೈಲ್ ಶೋರೂಮ್ನ ಮಾಲೀಕ ಅಭಿಷೇಕ್ ಅಗರ್ವಾಲ್ ಸ್ಮಾರ್ಟ್ಫೋನ್ ಕೊಂಡವರಿಗೆ 2 ಕೆಜಿ ಉಚಿತ ಟೊಮೆಟೊ ನೀಡ್ತಿದ್ದಾರೆ. ಇನ್ನು ಸದ್ಯ ಮಧ್ಯಪ್ರದೇಶದಲ್ಲಿ ಟೊಮೆಟೊ ಬೆಲೆ 160 ರೂಪಾಯಿ ದಾಟಿದೆ. ಹೀಗಿರುವಾಗ ಕಳ್ಳರ ಕಾಟ ಹೆಚ್ಚಾಗುತ್ತಿದೆ. ಒಂದೆಡೆ ರೈತರು ಟೊಮೆಟೊ ಕಳ್ಳರಿಂದ ಕಂಗಾಲಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿದರೆ, ಮತ್ತೊಬ್ಬ ರೈತ 2 ಬಾಡಿಗಾರ್ಡ್ಗಳನ್ನ ನೇಮಿಸಿದ್ದಾನೆ. ಅಷ್ಟರ ಮಟ್ಟಿಗೆ ಟೊಮೆಟೊ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಟೊಮೆಟೊ ಬೆಳೆದವರು ಭಾಳ ಬಂಗಾರ ಆಗೋಗ್ತಾ ಇದೆ, ಬಟ್ ಇಳುವರಿನೇ ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಇರುವಂತಹ ಟೊಮೆಟೊವನ್ನು ಅಧಿಕ ಬೆಲೆಗೆ ಮಾರಲಾಗ್ತಾಯಿದೆ ಅಂತ ನೋಡಬೇಕು. ಈ ಬೆಲೆ ಏರಿಕೆ ಒಂದಷ್ಟು ಜನ ಹೆಂಗಸರು ನಾವು ಹುಣಸೆ ಹುಳಿ ಇಟ್ಕೊಂಡು ಅಡುಗೆ ಮಾಡ್ಕೋತೀವಿ, ಟೊಮೆಟೊನೇ ಬೇಡ ಅಂತ. ಇನ್ನೊಂದಷ್ಟು ಜನ 1/2 ಟೊಮೆಟೊ ಬೇಕು ಅಂತ. ಬೆಂಗಳೂರಲ್ಲಿ 1 ಟೊಮೆಟೊ ಅಂದರೆ ಹೆಚ್ಚು ಕಡಿಮೆ 11-15 ರೂಪಾಯಿ ಬೆಲೆ 1 ಟೊಮೆಟೊ. ಈ ರೀತಿ ಲೆಕ್ಕಾಚಾರಗಳು ನಡೀತಾ ಇದೆ. ಬಟ್ ನೋಡಬೇಕು ಬೆಲೆ ಏರಿಕೆ ಯಾವಾಗ ಇಳಿಕೆ ಆಗುತ್ತೆ ಅಂತ.